ಮಳೆಗಳಲ್ವಾ, ಮಳೆಗಳದಲ್ಲಿ ನಮ್ಮ ಕೊಡಗಿನಲ್ಲಿ ಯಾವ ತರ ಇರುತ್ತೆ, ಎಲ್ಲೆಲ್ಲ ನೀರು ಉಕ್ಕಿ ಹರಿತದೆ ಅಂತೆಲ್ಲ ಇವತ್ತು ನನ್ನ ಈ ವಿಡಿಯೋದಲ್ಲಿ ನಿಮಗೆ ನೋಡಬಹುದು. ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಬೇಕು, ಹಾಗೆ ನನ್ನ ಚಾನೆಲ್ ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನನ್ನ ವಿಡಿಯೋದಲ್ಲಿ ನಿಮಗೆ ನಮ್ಮ ಕೊಡಗಿನಲ್ಲಿ ಎಲ್ಲೆಲ್ಲ ನೀರು ತುಂಬಾ ಜಾಸ್ತಿಯಾಗಿ ಉಕ್ಕಿ ಹರಿತಿದೆ, ಮತ್ತೆ ಕೊಡಗಿನಲ್ಲಿ ಹೊರಗಡೆ ಮಳೆಗಳಲ್ಲಿ ಯಾವ ತರ ಇರುತ್ತೆ ಅಂತ ಹೇಳಿ ನನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೋಡಕ್ಕೆ ಸಿಗಬಹುದು. ಈ ವಿಡಿಯೋನ ಎಂಡ್ ತನಕ ನೋಡಿ, ಆಗ ನಿಮಗೆ ನಾವು ಎಲ್ಲೆಲ್ಲ ಹೋಗಿ ಬಿಟ್ಟು ಯಾವ ಯಾವ ಪ್ಲೇಸ್ ಗೆಲ್ಲ ಹೋಗ್ತೀವಿ ಅಂತ ಹೇಳಿ ನಿಮಗೆ ಗೊತ್ತಾಗಬಹುದು. ಎಲ್ಲ ರೆಡಿ ಆಗಿದ್ದಾರೆ, ಮಾಸ್ಕ್ ಮನೆಯಲ್ಲೇ ಹಾಕೊಂಡು ರೆಡಿ ಆಗಿದ್ದಾರೆ. ಹೊರಗಡೆ ಮಳೆ ಬರ್ತಾ ಇದೆ, ದೊಡ್ಡ ಮಳೆ ಅಂತಿಲ್ಲ, ಬಿರಿಬಿರಿ ಮಳೆ ಬರ್ತಾ ಇದೆ. ಆ ಮಳೆಯಲ್ಲಿ ಒಂದ್ಸಲಿ ಎಲ್ಲ ಕಡೆ ಹೋಗಿ ಬರೋಣ ಅಂತ. ನಮ್ದು ಈಗ ಮಳೆಗಾಲದಲ್ಲಿ ಕೊಡಗಿನಲ್ಲಿ ಸ್ವಲ್ಪಷ್ಟು ಪ್ಲೇಸ್ಗಳು ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಅದನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ. ನಮ್ಮ ಕೊಡಗಿನಲ್ಲಿ ಮುಖ್ಯವಾಗಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನೋಡಬೇಕಾದಂಥ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಮಡಿಕೇರಿ. ಮಡಿಕೇರಿಲಿ ಚಳಿಗಾಲದಲ್ಲಿ ಯಾವತ್ತು ನಾವು ಹೋದ್ರೇನು ಇಬ್ಬನಿ ಬೀಳ್ತಾ ಇರುತ್ತೆ, ಎಲ್ಲ ಕಡೆ ಇಬ್ಬನಿ ಇಲ್ಲದಿದ್ರು, ಕೊಡಗಿನಲ್ಲಿ ಎಲ್ಲ ಕಡೆ ಇಬ್ಬನಿ ಇಲ್ಲದಿದ್ರು ಮಡಿಕೇರಿಲಿ ಇಬ್ಬನಿ ಬೀಳ್ತಾ ಇರುತ್ತೆ. ಚೆನ್ನಾಗಿರುತ್ತೆ, ನಾವೇನೋ ಊಟಿಯಲ್ಲಿ ಇದ್ದೀವಿ ಏನೋ ಅನಿಸ್ತದೆ, ಮಂಜು ಕವಿದ ವಾತಾವರಣ ಇರುತ್ತೆ, ನಾವೇನೋ ಊಟಿಯಲ್ಲಿ ಇದ್ದೀವಿ ಏನೋ ಅನಿಸ್ತದೆ. ಊಟಿಯಲ್ಲಿ ನೋಡಿ, ಯಾವಾಗ ಹೋದ್ರು ಬೇರೆ ಬೆಟ್ಟಕ್ಕೆ ಹೋದ್ರೆ ನೋಡಿ ಎಷ್ಟೊತ್ತು ನೋಡಿದ್ರು ಮಂಜು ಬೀಳ್ತಾ ಇರುತ್ತಲ್ಲ, ಅದೇ ತರ ನಮ್ಮ ಮಡಿಕೇರಿಲೂ ಇರುತ್ತೆ. ಮತ್ತೆ ಮಳೆಗಾಲದಲ್ಲಿ, ಮಳೆಗಾಲದಲ್ಲಿ ಎಲ್ಲ ಕಡೆ ಮಳೆ ಇಲ್ಲದಿದ್ರು ಮಡಿಕೇರಿಲಿ ಸಣ್ಣದಾಗಿ ಒಂದು ಮಳೆ ಬರ್ತಾ ಇರುತ್ತೆ. ಅದಕ್ಕೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮಡಿಕೇರಿ ಒಂದು ವಿಸಿಟ್ ಕೊಡಲೇಬೇಕು ನೋಡಕ್ಕಂತೂ. ಮತ್ತೆ ನಾವು ಅದನ್ನ ಒಂದು ಎಂತ ಹೇಳಿದ್ರೆ ನೇಚರ್ನ ಎಂಜಾಯ್ ಮಾಡ್ತೀವಲ್ಲ, ಅದಂತೂ ಸೂಪರ್ ಆಗಿರುತ್ತೆ ಮಳೆಗಾಲ ಮತ್ತೆ ಚಳಿಗಾಲದಲ್ಲಿ. ಮತ್ತೆ ಬೇಸಿಗೆ ಕಾಲದಲ್ಲಿ ಎಲ್ಲ ಕಡೆ ಸ್ವಲ್ಪ ಸೆಕೆ ಇದ್ರೆ ಮಡಿಕೇರಿಲಿ ಸೆಕೆನೇ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಮಡಿಕೇರಿ ನಾವು ಯಾಕೆ ಅಷ್ಟು ಒಂದು ಮಂಜು ಬೀಳ್ತಾ ಇರುತ್ತೆ ಮತ್ತೆ ಮಳೆ ಬರ್ತಾ ಇರ್ತದೆ ಅಂತ ಹೇಳಿದ್ರೆ, ಸಮುದ್ರ ಮಟ್ಟಕ್ಕಿಂತ ಸುಮಾರು ಎತ್ತರದಲ್ಲಿದೆ, 1050 ಮೀಟರ್ ಎತ್ತರದಲ್ಲಿ ಮಡಿಕೇರಿ ಇದೆ. ಅದಕ್ಕೆ ಅದು ಅಷ್ಟು ಒಂದು ಮಂಜು ಬೀಳ್ತಾ ಇರೋದು ಮತ್ತೆ ಮಳೆ ಬರ್ತಾ ಇರೋದು ಆ ತರ. ನನಗೆ ನಾನು ಹೇಳೋದಾದ್ರೆ ಮಡಿಕೇರಿನ ಒಂದ್ಸರಿ ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಮುಖ್ಯವಾಗಿ ಒಂದ್ಸರಿ ವಿಸಿಟ್ ಕೊಡಿ, ಚೆನ್ನಾಗಿರುತ್ತೆ ನೋಡಕ್ಕೆ. ಮತ್ತೆ ಮಳೆಗಾಲದಲ್ಲಿ ಕೊಡಗಿನಲ್ಲಿ ಸುಮಾರಷ್ಟು ಪ್ಲೇಸ್ಗಳು ಅಂತ ಹೇಳಿದ್ರೆ ನೀರು ಬೀಳುವಂತ ಪ್ಲೇಸ್ಗಳು, ಬೆಟ್ಟದಿಂದ ನೀರು ಬೀಳೋದು, ಮತ್ತೆ ನಮ್ದು ದುಬಾರಿಯಲ್ಲಿ ಎಷ್ಟು ನೀರು ಫುಲ್ ದುಬಾರಿಯಲ್ಲಿ ಈಗ ಬಿಡಲ್ಲ, ಯಾಕಂದ್ರೆ ಮಳೆ ಜಾಸ್ತಿ ಆದ್ರೆ ನೀರು ಜಾಸ್ತಿ ಆಗುತ್ತೆ ಬಿಡಲ್ಲ. ಅದನ್ನು ಒಂದು ಮಳೆಯಲ್ಲಿ ಎಂಜಾಯ್ ಮಾಡ್ಬೇಕು ಅಂತ ಹೇಳಿದ್ರೆ ಕೊಡಗಿಗೆ ಬರಲೇಬೇಕು. ಪಿರಿಪಿರಿ ಅದು ಸಣ್ಣ ಮಳೆ ಬರುತ್ತೆ ಅಲ್ಲ ನೋಡಿ, ಸಣ್ಣ ಮಳೆ ಬರುತ್ತೆ ಮತ್ತೆ ಜೋರಾಗಿ ಮಳೆ ಬರುತ್ತೆ ಆ ತರದೆಲ್ಲ. ಅದಕ್ಕೆ ನನ್ನ ಲಾಗ್ ನೋಡೋರಿಗೆ ನಾನು ಕೊಡಗಿನಲ್ಲಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೇಸಿಗೆಗಳಲ್ಲಿ ಯಾವ ತರ ಇರುತ್ತೆ ಅಂತೇಳಿ ನನ್ನ ಲಾಗಲ್ಲಿ ಆದಷ್ಟು ನಾನು ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮ್ಮ ಕಡೆಯಿಂದ ನನಗೊಂದು ಲೈಕ್ ಬರಲೇಬೇಕು, ವಿಡಿಯೋ ಚೆನ್ನಾಗಿದ್ರೆ. ಈಗ ಎಲ್ಲರೂ ಹಿಂದ್ಗಡೆ ನೋಡಿ, ಯಾರು ಕಾಣೋದಿಲ್ಲಪ್ಪ, ಇಲ್ಲೊಬ್ರು ಇದ್ದಾರೆ. ಅದು ಮಳೆ ಬರ್ತಾ ಇದೆ ಅಲ್ಲ, ನಾನು ದಿನ ಕಾರಲ್ಲಿ ಹೋಗ್ತಿ ಹೇಳ್ತಾ ಇರ್ತೀನಲ್ಲ, ಇಲ್ಲೊಬ್ರು ಇದ್ದಾರೆ. ಅದು ಮಾಸ್ಕ್ ಎಲ್ಲ ಹಾಕೊಂಡು ಕೂತ್ಬಿಟ್ಟಿದೆ, ಹೆದರಿಕೆ ಆಗಿದೆ. ಈಗ ನನ್ನ ಹತ್ರ ಮಾಸ್ಕ್ ಇದೆ, ನನಗೆ ಬಿಚ್ಚಿಟ್ಟಿದ್ದೀನಿ ಹಾಕೋಬೇಕು. ಒಬ್ರು ಇಲ್ಲಿದ್ದಾರೆ ನೋಡಿ, ರೆಡಿ ಮಾಡ್ತಾ ಇದ್ರೆ ಅಲ್ಲ, ಕೋಟ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾರೆ. ಅಷ್ಟು ಚಳಿ ಇದೆ ಆಯ್ತಾ, ಅದಕ್ಕೆ ಒಂದ್ಸಲಿ ಮನೆಯಿಂದ ಹೊರಡ್ತೀವಿ ಯೋಚನೆ ಮಾಡಿದೀವಿ, ಹೋಗುದಾ ಬೇಡವಾ ಅಂತ. ಮತ್ತೆ ಮಳೆಗಾಲದಲ್ಲಿ ಇದನ್ನೆಲ್ಲ ನಾವು ಎಂಜಾಯ್ ಮಾಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಸಿಗಲ್ಲ, ಮತ್ತೆ ಇನ್ನು ಬರೋ ವರ್ಷಕ್ಕೆ ವೇಟ್ ಮಾಡ್ಬೇಕಲ್ಲ ನಾವು. ಅದಕ್ಕೋಸ್ಕರ ಹೊರಟಿದ್ದು, ಇನ್ನು ಆಗಸ್ಟ್ ತಿಂಗಳಲ್ಲಿ ಜೋರಾಗಿ ಮಳೆ ಇರುತ್ತೆ, ಆಗ ಅಷ್ಟು ಹೊರಗಡೆ ಹೋಗಕ್ಕಾಗಲ್ಲ. ಈಗ ಜುಲೈ ತಿಂಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮಳೆ ಅಂತ ಹೇಳ್ತಾರಲ್ಲ ಆ ತರ ಬರ್ತಾ ಇರ್ತದೆ. ಅದಕ್ಕೆ ಒಂದ್ಸಲ ಎಲ್ಲ ಕಡೆ ವಿಸಿಟ್ ಕೊಟ್ಬಿಟ್ಟು ಬರೋಣ ಅಂತೇಳಿ ಈಗ ಹೋಯ್ತಾ ಇದೀವಿ. ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಇವತ್ತು ಉಪ್ಪಿಟ್ಟು ಮಾಡಿದ್ದು, ಉಪ್ಪಿಟ್ಟು ಮಾಡಿ ಎಲ್ಲ ತಿಂದು ಬಿಟ್ಟು ಈಗ ಹೊರಟಿರೋದು. ಈಗ ದುಬಾರಿಗೆ ಹೋಯ್ತಾ ಇದೀವಿ. ದುಬಾರಿಗೆ ಯಾಕೆ ಹೋಗೋದು ಅಂತ ಹೇಳಿದ್ರೆ ರಾಫ್ಟಿಂಗ್ ಸ್ಟಾರ್ಟ್ ಮಾಡಿದಾರಂತೆ, ಹಾಗೆ ಒಂದ್ಸಲ ಹೋಗಿ ನೋಡ್ಕೊಂಡ್ ಬರೋಣ ಅಂತೇಳಿ ಈಗ ಹೋಯ್ತಾ ಇದೀವಿ ನೋಡಿ. ಇದು ದುಬಾರಿದು ಒಳಗೆ ರೋಡ್, ದುಬಾರಿಗೆ ಹೋಗೋ ರೋಡ್ ಉಂಟಲ್ಲ ಅದೇ ಇದು. ನೀರು ಜಾಸ್ತಿ ಇದ್ರೆ ರಾಫ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಇದೆ ಅಂತ ಸಣ್ಣ ಮಳೆ ಬರ್ತಾ ಇದೆ, ನನಗೆ ಜಾಸ್ತಿ ಬಾಯಲ್ಲಿ ಪಿರಿ ಪಿರಿ ಮಳೆ ಬರ್ತಾ ಇದೆ ಅಂತ ಬರ್ತದೆ, ಸಣ್ಣ ಮಳೆ ಬರ್ತಾ ಇದೆ.
ದುಬಾರೆ ಹತ್ರ ಬಂದ್ವಿ ನೋಡಿ. ಓ ಫುಲ್ ನೀರಿದೆ. ನೋಡಿ ಇದೆ ರ್ಯಾಪಿಂಗ್ ಮಾಡುವಂತ ಬೋಟ್ ಅಂತ ಹೇಳ್ತಾರೆ ನೋಡಿ ಇದೆ ನೋಡಿ. ನೀರ್ ಕಡಿಮೆ ಇದೆ ನೋಡಿ, ಇಲ್ಲೆಲ್ಲ ನಿಲ್ಸಿದೆ. ನಾನು ಹೊರಗೆ ಇಳಿದು ಬಿಟ್ಟು ತೋರಿಸ್ತೀನಿ. ನಾನು ಈಗ ದುಬಾರೆ ಹತ್ರ ಇದ್ದೀವಿ, ಈಗ ತೋರಿಸ್ತೀನಿ ನಾನು ನೀರ್ ಎಷ್ಟು ಬಂದಿದೆ ಅಂತ. ಇಲ್ಲಿ ನೋಡಿ ಬೋಟ್ ಎಲ್ಲ ಅಲ್ಲಿ ನಿಂತಿದೆ ಖಾಲಿ. ಮಳೆ ಬರ್ತಾ ಇದೆ, ಸಣ್ಣ ಮಳೆ ಬರ್ತಿದೆ, ಅದಕ್ಕೆ ಕೊಡೆ ಇಟ್ಕೊಂಡಿದೆ. ನೋಡಿದ್ರಲ್ಲ ದುಬಾರಿಯಲ್ಲಿ ನೀರಿಷ್ಟು ಇದೆ ಅಂತ. ಸ್ವಲ್ಪ ಕಮ್ಮಿನೇ ಇದೆ ನೀರು, ಆದರೆ ಇನ್ನು ಮಳೆ ಜಾಸ್ತಿ ಆದಂಗೆ ನೀರು ಜಾಸ್ತಿ ಆಗುತ್ತೆ ನೋಡಿ. ಇಲ್ಲಿವರೆಗೆ ಬಂದಂತ ನೀರು ಇಲ್ಲಿವರೆಗೆ ಬಂದಿದೆ. ಬೋಟ್ ಎಲ್ಲ ತಂದ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದಾರೆ, ರ್ಯಾಪ್ಟಿಂಗ್ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ ಇಲ್ಲೇ ತಂದು ಇಟ್ಕೊಂಡಿದ್ದಾರೆ. ಸೊಪ್ಪೆಲ್ಲ ಹಾಕೊಂಡಿರೋ ಈ ಕಡೆ. ನಮ್ಮ ಹಸ್ಬೆಂಡಿಗೆ ಹೊರಗೆ ಬಂದು ಚಳಿ. ಜನ ಬಂದ್ರೆ ರ್ಯಾಪ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಜನ ಬಂದ್ರೆ ರ್ಯಾಪ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಜನ ಸ್ವಲ್ಪ ಕಮ್ಮಿ ಇದ್ದಾರೆ ಇವತ್ತು. ಎಲ್ಲಿ ನೋಡಿ ಇಲ್ಲೊಂದು ಜನ ದುಬಾರಿಲಿ ಸ್ವಲ್ಪ ಕಮ್ಮಿ ಇದ್ದಾರೆ, ಮಳೆ ಅಷ್ಟು ಮಳೆ ಇಲ್ಲಲ್ಲ ಅದರಿಂದಾಗಿ ಜನ ಕಮ್ಮಿ ಇದ್ದಾರೆ. ದುಡ್ಡುಂಡ ಬಂದ್ರೆ ರ್ಯಾಫ್ಟಿಂಗ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಈಗ ನಾನು ನಿಮಗೆ ಇವತ್ತು ದುಬಾರಿಯಲ್ಲಿ ನೀರು ಎಷ್ಟಿದೆ ಅಂತಾನು ತೋರಿಸಿದ್ದೀನಿ. ಮತ್ತೆ ರ್ಯಾಫ್ಟಿಂಗ್ ಇನ್ನು ಜನ ಬಂದಿಲ್ಲ, ಯಾಕೆಂದ್ರೆ ಈಗ ಒಂದು 11 ಗಂಟೆ ಆಯ್ತಿದೆ ಅಷ್ಟು, 12 ಗಂಟೆ ಮೇಲೇನೆ ಒಂದು ತೋರ್ಸೋಣ ಅಂತಿದ್ದೆ, ಆದ್ರೆ ಯಾರು ರ್ಯಾಫ್ಟಿಂಗ್ ಹೋಗ್ತಾ ಇಲ್ಲ. ಇನ್ನು ಮುಂದೆ ದುಬಾರಿ ಅಂದ್ರೆ ಮುಂದಕ್ಕೆ ಹೋಗ್ಬೇಕು.
ರಾಫ್ಟಿಂಗ್ 6 ಕಿಲೋಮೀಟರ್ 12 ಕಿಲೋಮೀಟರ್ ಕರ್ಕೊಂಡು ಹೋಗ್ತಾರೆ ಗಂಡ. ರಾಫ್ಟಿಂಗ್ ನೋಡಕ್ಕೆ ಒಂದತರ ಚೆನ್ನಾಗಿರುತ್ತೆ, ಅದರಲ್ಲಿ ಕೂತು ಹೋಗಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ನಾವು ದುಬಾರಿಯಿಂದ ಮುಂದೆಗೆ ಕುಶಾಲನಗರ ರೋಡಲ್ಲಿ ಮುಂದೆಕ್ಕೆ ಹೋಗೋದಿಗೆ ಲೆಫ್ಟ್ ಅಲ್ಲಿ ಚಿಕ್ಲಿ ಒಳಗೆ ಹೋಗುವಂತ ಒಂದು ರೋಡ್ ಸಿಗುತ್ತೆ. ಈಗ ಅದರಲ್ಲಿಗೆ ನಾವು ಹೋಗ್ತಾ ಇದೀವಿ. ಚಿಕ್ಲಿ ಒಳೆ ಅಂತ ಹೇಳಿದ್ರೆ ಸಣ್ಣದೊಂದು ಡ್ಯಾಮ್ ಅದು. ಅದರಲ್ಲಿ ಫುಲ್ ಆಗಿ ನೀರು ಮತ್ತೆ ಮುಂದಕ್ಕೆ ಕಾಲುವೆಲಿ ಹರಿದು ಹೋಗುತ್ತೆ. ಈಗ ಆ ಒಂದು ಸಣ್ಣ ಡ್ಯಾಮಿಗೆ ಈಗ ನಾವು ಹೋಗ್ತಾ ಇದೀವಿ. ಚಿಕ್ಲಿ ಒಳೆ ಡ್ಯಾಮಿಗೆ ಹೋಗಿ ಹೋಗ್ತಾ ಇದೀವಿ. ನಾನು ಈಗ ರೋಡ್ ಸ್ವಲ್ಪ ತೋರಿಸ್ತೀನಿ. ನಾನು ಆ ಚಿಕ್ಲಿ ಒಳಗೆ ಹೋಗುವಂತ ರೋಡ್ ತೋರಿಸ್ತೀನಿ. ಚಿಕ್ಲಿ ಒಳೆ ಅಂತ ಇದಕ್ಕೆ ಹೇಳ್ತಾರೆ.
ಅಲ್ಲಿ ಮೇಲ್ಗಡೆ ಹೋದ್ರೆ ನೋಡಕ್ಕೆ ಅಂತ ಸಿಗುತ್ತೆ, ಅಂದ್ರೆ ಈಗ ಅದು ಕ್ಲೋಸ್ ಗೇಟ್ ಕ್ಲೋಸ್ ಮಾಡಿದ್ದಾರೆ, ಅದರಿಂದಾಗಿ ಮೇಲ್ಗಡೆ ನೋಡಕ್ಕಾಗಲ್ಲ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಮೇಲ್ಗಡೆ ಹೋಗ್ಬೇಕು, ಆಗ ನಮಗೆ ಕರೆಕ್ಟ್ ಆಗಿ ನೀರು ಯಾವ ತರ ಹರಿಯುತ್ತದೆ ಅಂತ ಗೊತ್ತಾಗುತ್ತೆ. ಇನ್ನೊಂದ್ಸಲಿ ನಾನು ಗೇಟ್ ಎಲ್ಲ ಓಪನ್ ಮಾಡೋತ್ತಿಗೆ ನಾನು ಮನೆ ತಂದು ತೋರಿಸ್ತೀನಿ ನಾನು. ಇಲ್ಲಿ ಮೇಲ್ಗಡೆ ಹೋದ್ರೆ ಇನ್ನೂ ಚೆನ್ನಾಗಿ ವ್ಯೂ ಅಂತ ಸೂಪರ್ ಆಗಿರುತ್ತೆ. ನಾವೊಂದ್ಸಲ ಗೇಟ್ ಓಪನ್ ಮಾಡಲಿ, ಗೇಟ್ ಓಪನ್ ಮಾಡಿದ್ರೆ ಇನ್ನೊಂದು ದಿನ ನಾನು ಬಂದ್ಬಿಟ್ಟು ಯಾವ ಥರ ನೀರಿದೆ ಅಂತ ನಾನು ತೋರಿಸ್ತೀನಿ. ಚಿಕ್ಕಲಿ ಹೊಳೆ ಅಂತ ಮೇಲ್ಗಡೆಯಿಂದ ನೋಡೋಕ್ಕಂತೂ ಚೆನ್ನಾಗಿದೆ. ಈಗ ಚಿಕ್ಕಲಿ ಹೊಳೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಕುಶಾಲನಗರ ಇಂದ ಬರ್ಬೇಕಾದ್ರೆ ಫಸ್ಟ್ ಗೆ ಇದೆ ಸಿಗುತ್ತೆ, ಚಿಕ್ಕಲಿ ಒಳಗೆ ಹೋಗುವಂತ ರೈಟ್ ಅಲ್ಲಿ ಸಿಗುತ್ತೆ ರೋಡ್. ದುಬಾರಿ ನೋಡ್ಬಿಟ್ಟು ಈ ಕಡೆ ಬರೋದಾದ್ರೆ ಲೆಫ್ಟ್ ಗೆ ಸಿಗುತ್ತೆ ರೋಡ್. ನಾನು ಕಳೆದ ವಾರದಲ್ಲಿ ಹೇಳಿದ್ದಲ್ಲ, ಕಾಫಿ ಬಡ್ಡೆಯಲ್ಲಿ ನೋಡಿ ಪೇಂಟ್ ಮಾಡಿ ಇಡ್ತಾರೆ ಅಂತ. ಇವತ್ತು ಅದನ್ನ ಇಟ್ಟಿದ್ದಾರೆ ಹೊರಗಡೆ, ನಾ ತೋರಿಸ್ತೀನಿ ಅದು ಯಾವ ತರ ಇದೆ ಅಂತ, ಮತ್ತೆ ರೇಟ್ ಅನ್ನು ಕೇಳ್ತೀನಿ ಇಷ್ಟು ಅಂತ. ಇದೆ ನೋಡಿ ಕಾಫಿ ಬಡ್ಡೆಲಿ ಪೇಂಟ್ ಮಾಡಿ ಇಟ್ಟಿರೋದು. ಇದು ಎಷ್ಟು ಹೇಳಿದ್ರು ರೇಟ್ ಎಷ್ಟು? ಒಂದ್ರ ಇದ್ರದ್ದು ಒಂದ್ರದ್ದು ರೇಟ್ ಎಷ್ಟು? 2400. ಇದು ಒಂದ್ರದ್ದು ರೇಟ್ ಬಂದು 2400 ರೂಪಾಯಿ ಅಂತ ಹೇಳ್ತಿದ್ದಾರೆ. ಜಾಸ್ತಿ ಇದೆಯಾ ಇದು? ಇದು 2800 ಅಂತ. ಇದು ನೆಕ್ಸ್ಟ್ ಈ ಸಣ್ಣದು ಕಾಣ್ತಾ ಇದೆಯಲ್ಲ, ಇದು ಇದು 2400. ತರಾವರಿ ರೇಟ್ ಅಲ್ಲಿ ಇದೆ ಅಲ್ಲ, ಹೈಯೆಸ್ಟ್ ಅಂತ ಹೇಳಿದ್ರೆ 3000 ರೂಪಾಯಿ ಅಲ್ವಾ? ಹೈಯೆಸ್ಟ್ ಅಂತ ಹೇಳಿದ್ರೆ 3000 ರೂಪಾಯಲ್ಲಿ ಇದೆ ಅಂತೆ. ಈ ತರ ಪೇಂಟ್ ಮಾಡಿ ಇಟ್ಟಿದ್ದಾರೆ. ಇದ್ರ ಮೇಲೆ ನಮಗೆ ಏನಾದ್ರು ವಾಜ್ ಅಂತ ಹೂದು ಏನಾದ್ರು ವಾಜ್ ಏನಾದ್ರು ಇಡ್ಬೋದು, ಮೂರ್ತಿಗಳು ಅಂತದಲ್ಲಿ ಇಡ್ಬೋದು. ಇದು ಕಾಫಿ ಬೊಡ್ಡೆಲಿ ಮಾಡಿದಂತ ಡಿಸೈನ್ ಇದು. ನೋಡಿದ್ರಲ್ಲ ಒಂದೊಂದು ಕಾಫಿ ಬೊಡ್ಡೆದು ರೇಟ್ ಬಂದು ಹೈಯೆಸ್ಟ್ ಅಂತ ಹೇಳಿದ್ರೆ 3000 ರೂಪಾಯಿ ಒಳಗೆ ಉಂಟಂತೆ, 2800 2300 ಈ ತರ ಇದೆ ಅಂತೆ. ನೋಡಿ ಈಗ ನಾನು ತೋರಿಸ್ತಲ್ಲ ಇದೇ ತರ ನಮ್ದು. ಇನ್ನು ಬಿಸಿಲು ಕಾಲದಲ್ಲಿ ಈ ದುಬಾರೆ ರೋಡಲ್ಲಂತೂ ಜಾಸ್ತಿ ಇರುತ್ತೆ, ಚೆನ್ನಾಗಿರುತ್ತೆ. ಮನೇಲಿ ತಗೊಂಡೋಗಿ ಇಟ್ಕಂತೂ ಚೆನ್ನಾಗಿರುತ್ತೆ. ಮನೇಲಿ ಕಾಫಿ ಗಿಡ ಇದೆ, ಕಾಫಿ ಬೊಡ್ಡೆ ಇದೆ ಅಂತಂದ್ರೆ ನಮಗೇನೆ ಅದು ಪೇಂಟ್ ಮಾಡ್ಬೋದು. ವುಡ್ ಪಾಲಿಶ್ ಅಂತ ಬರುತ್ತಲ್ಲ ಅದನ್ನ ಮಾಡ್ಕೋಬಹುದು. ನಮಗೆ ನಮ್ಮಅಮ್ಮನ ಮನೇಲಿ ಇದೆ, ನಮ್ಮಅಮ್ಮನ ಮನೇಲಿ 2-3 ಮಾಡಿಟ್ಟಿದ್ದಾರೆ. ಅವರ ತೋಟದಲ್ಲಿ ಆದಂತ ಕಾಫಿ ಬೊಡ್ಡೆಲೆ ಮಾಡಿಟ್ಟಿದ್ದಾರೆ. ಇನ್ನೊಂದ್ಸಲಿ ಹೋಗೋತೀನಿ ನಾನು ತೋರಿಸ್ತೀನಿ. ಕಳೆದ ಸಲ ಹೋಗೋತೀನಿ ನನಗೆ ತೋರ್ಸಕ್ ಮರ್ತೋಯ್ತು ಅದನ್ನ. ಈಗ ಹಸ್ಬೆಂಡ್ ಅಂಗಡಿಗೆ ಹೋಗಿದ್ದಾರೆ, ಏನಾದ್ರು ತಿಂಡಿ ಏನಾದ್ರು ತಗೋಬರೋಣ ಅಂತ ಹೇಳ್ಬಿಟ್ಟು. ಹೊಟ್ಟೆ ತುಂಬಾ ಹಸಿತಾ ಇದೆ. ಇಲ್ಲಿ ಉಳ್ಳಿ ವಡೆ ಅಂತೇಳಿ ಮಾಡ್ತಾರೆ, ಚೆನ್ನಾಗಿರುತ್ತೆ, ಅದಕ್ಕೆ ತಗೋಬರಕ್ಕೆ ಅಂತೇಳಿ ಹೋಗಿದ್ದಾರೆ. ನೋಡೋಣ ಯಾವ ತರ ಇದೆ. ಬರೀ ಈರುಳ್ಳಿ ಹಾಕ್ಬಿಟ್ಟು ಕಡಲೆ ಹುಡಿ ಅಲ್ಲ ಮೈದಾನೇನೋ ಹಾಕ್ಬಿಟ್ಟು ಮಾಡ್ತಾರೆ, ಅಂತೂ ಸೂಪರ್ ಆಗಿರುತ್ತೆ. ಅದು ಇಲ್ಲಿ ಬಂದ್ರೆ ಈಗ ನಾವು ಒಂದ್ಸಲ ತಗೊಂಡು ಹೋಗ್ತೀವಿ. ಇಲ್ಲಿ ಈ ಅಂಗಡಿಲಿ ಇರುತ್ತೆ, ತಗೋಬರ್ತಿದ್ದಾರೆ ಹಸ್ಬೆಂಡ್. ಉಳ್ಳಿ ವಡೆ ಅಂತ ಹೇಳಿದ್ರೆ ಹಿಂಗ್ ಬರುತ್ತೆ ತೋರಿಸ್ತೀನಿ. ಉಳ್ಳಿ ವಡೆ ಬರುತ್ತೆ ನೋಡಿ, ಈ ತರ ಇರುತ್ತೆ ಉಳ್ಳಿ ವಡೆ ಅಂತ ಹೇಳಿದ್ರೆ ನೋಡಿ. ಈರುಳ್ಳಿ ಉಳ್ಳಿ ವಡೆ ಅಂದ್ರೆ ಈರುಳ್ಳಿ ವಡೆ, ಈರುಳ್ಳಿ ವಡೆ ಅದಕ್ಕೆ ಉಳ್ಳಿ ವಡೆ ಅಂತ ಹೇಳೋದಿಲ್ಲಿ.
ಕೇರಳ ಸ್ಟೈಲ್ ಅಲ್ಲಿ ಉಳ್ಳಿ ವಡೆ ಈರುಳ್ಳಿ ವಡೆ ಉಳ್ಳಿ ವಡ ಅಂತ ಹೇಳ್ತಾರೆ ಉಳ್ಳಿ ವಡ ಮೂರ ಬಿಟ್ಟಿದ್ದ ಉಳ್ಳಿ ವಡ ಅಂತ ಹೇಳ್ತಾರೆ ಕನ್ನಡದಲ್ಲಿ ಆದ್ರೆ ಈರುಳ್ಳಿ ವಡ ಅಂತ ಹೇಳ್ತಾರೆ ಓಕೆ ಸ್ನೇಹಿತರೆ ನಾನು ಈ ಲಾಗ್ ನಾಳೆಯನ್ನು ಕಂಟಿನ್ಯೂ ಆಗುತ್ತೆ ನನ್ನ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ಇವತ್ತಿನ ಲಾಗ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಆದಷ್ಟು ಶೇರ್ ಮಾಡಿ ನನ್ನ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್ ನಾಳೆ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಮುಂದಕ್ಕೆ ಅರಂಗಿ ಡ್ಯಾಮ್ ಮತ್ತೆ ಬೇರೆ ಕಡೆ ಇರುವಂತ ಪ್ಲೇಸ್ಗಳನ್ನ ನಾನು ತೋರಿಸಿದ್ದೀನಿ ನಾನು